ಈಗ ನಾನು ಮಾಡಿರೋ ಸಿನಿಮಾಗಳು ಅಂದರೆ ಎಲ್ಲ ಸೂಪರ್ ಹಿಟ್ ಅಂತನೂ ಅಲ್ಲ ಇವಾಗ ಬೆಳದಿಂಗಳ ಬಾಲ ಆಯಿತು ನಿಷ್ಕರ್ಷ ಆಯಿತು ನಾನು ಪ್ರೇಮ ಸೇತುವೆ ಅಂತಲೂ ಒಂದು ಸಿನಿಮಾ ಮಾಡಿದ್ದೀನಿ ಕೇಳಿದ್ದೀರಾ ಗೊತ್ತಾ ಆದರೆ ನಾನು ಹೀರೋಯಿನ್ ಪಾತ್ರ ಮಾಡಿದ್ದೆ ನನ್ನ ಜೊತೆ ರಜನೀಶ್ ಅಂತ ಅವರು ಆ್ಯಕ್ಟ್ರ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಿದ್ದು ರಮೇಶ್ ಭಟ್ ಅವರೊಂದು ಮುಖ್ಯ ಪಾತ್ರದಲ್ಲಿದ್ದಾರೆ ಆಮೇಲೆ ಪಂಚಾಕ್ಷರಿ ಅನ್ನೋರು ಡೈರೆಕ್ಟ್ ಮಾಡಿದ್ದಿದ್ದು ಅದು ಒಂದು ಹಳ್ಳಿ ಕಥೆ ಯೂಶ್ವಲ್ ಹಳ್ಳಿ ಕಥೆ ಅಂದರೆ ಈ ಮನೆ ಆ ಮನೆ ಅವ್ರ ದ್ವೇಷ ಯೂಶ್ವಲ್ ಲವ್ ಸ್ಟೋರಿ ಆ ಥರದ ಸಿನಿಮಾ ಅದರಲ್ಲಿ ನನಗೆ ಇದರಲ್ಲಿ ನೀವು ಎಷ್ಟು ಜನ ನೋಡಿದಿರೋ ಪ್ರೇಮ ಸೇತುವೆ ನನಗೆ ಗೊತ್ತಿಲ್ಲ ಬಟ್ ಅದರಲ್ಲಿ ಒಂದು ಸೀನ್ ಇದೆ ನನ್ನ ಕೈಯಲ್ಲಿ ಹಾವು ಹಿಡ್ಕೊಂಡು ಹಿಕ್ಕಿಸ್ಕೋಬೇಕು ನನಗೆ ಮುಂಚೆಯಿಂದನೂ ಪ್ರಾಣಿಗಳಂದರೆ ಮಾತ್ರ ಸ್ವಲ್ಪ ಹೆದರಿಕೆ ಏನೋ ಆ ಫೋಬಿಯಾ ಅನ್ಬೋದು ನಾಯಿ ಬೆಕ್ಕು ಯಾರ್ಮೇಲೆ ಇದೆ ಅಂದರೂ ನಂಗೆ ಹೋಗೋಕ್ಕೆ ಹೆದರಿಕೆ ಯಾಕೆಂದರೆ ಏನೋ ಒಂಥರ ಅದು ಹೇಳೋಕ್ಕಾಗಲ್ಲ ಭಯ ಅಫ್ಕೋರ್ಸ್ ಅವ್ರು ಹಿಡ್ಕೊಂಡಿದ್ರೆ ಅಲ್ ಬಿ ಫೈನ್ ಅದರ್ವೈಸ್ ನಂಗೆ ಹೋಗೋಕೆ ಕೂಡ ಹಿಂಸೆ ಸೊ ಪ್ರಾಣಿ ಅಂಥದ್ರಲ್ಲಿ ನಾನು ಹಾವು ಹಿಡ್ಕೊಂಡು ಅದೊಂದೇ ಸಿನಿಮಾದಲ್ಲಿ ಅಫ್ಕೋರ್ಸ್ ನನಗೆ ಪ್ರಾಣಿನ ಮುಟ್ಟೋ ಒಂದು ಇದು ಅಂದರೆ ನಾನು ಖಂಡಿತ ಮಾಡ್ತಿರ್ಲಿಲ್ಲ ಅದು ಹೆಂಗೆ ಹಿಡ್ಕೊಂಡು ಹಿಂಗೆ ಮಾಡಬೇಕಿತ್ತು ಎಲ್ಲ ಆ್ಯಂಡ್ ಅದು ನನ್ನ ಇದಕ್ಕೆ ಆ ಹಾವು ಗಲೀಜು ಮಾಡ್ಕೊಂಡ್ಬಿಡ್ತಾವೆ ಆ ಟೈಮಲ್ಲಿ ಅಪ್ಪ ಇವತ್ತಕ್ಕೂ ಅದು ನೆನ್ಸ್ಕೊಂಡ್ರೆ ಹತ್ರ ಅಸಹ್ಯ ಆಗುತ್ತೆ ಸೊ ಅದು ಒಂದು ಚೆನ್ನಾಗಿ ಮನಸ್ಸಿನಲ್ಲಿ ಉಳಿದಿರೋ ಅಂಥದ್ದು ಪಾತ್ರ ಚೆನ್ನಾಗಿತ್ತು ಯೂಶುವಲ್ ಹೀರೋಯಿನ್ ರೋಲು ಒಂದೆರಡು ಹಾಡುಗಳಿತ್ತು ಎಲ್ಲ ಇತ್ತು ಚೆನ್ನಾಗಿತ್ತು ಬಟ್ ಅಫ್ಕೋರ್ಸ್ ಜಾಸ್ತಿ ಎಲ್ಲೂ ಓಡಲಿಲ್ಲ ಅದು ನಾನೇ ನನಗೆ ನಾಪ್ಕಾಯ್ದೆ ಸ್ಟೇಟ್ಸ್ ಸಿನಿಮಾ ಥಿಯೇಟ್ರ್ ಇದೆಯಲ್ಲ ಇತ್ತಲ್ಲ ಇವಾಗ ಯಾವುದು ಇಲ್ವಲ್ಲ ಅವೆಲ್ಲ ಸಿಂಗಲ್ ಸ್ಕ್ರೀನು ಅಲ್ಲಿ ನಾನು ಕೂತು ಆ ಸಿನಿಮಾ ನೋಡಿದ್ದೆ ಫ್ಯಾಮಿಲಿ ಜೊತೆ ಎಲ್ಲ ಸೊ ಅದಾದಮೇಲೆ ಮಂದಾರ ಹೂವೆ ಅಗೈನ್ ದೇಸಾಯಿಯವ್ರ ಸಿನಿಮಾ ಮೂರನೇ ಸಿನಿಮಾ ಬೆಳದಿಂಗಳ ಬಾಲೆ ಒಂದು ಕಡೆ ಶಿಮ್ಲಾ ಅಲ್ಲೆಲ್ಲ ಶೂಟಿಂಗ್ ಆದಂಥ ಒಂದು ಕಾದಂಬರಿ ಆಧಾರಿತ ಚಿತ್ರ ನೆಕ್ಸ್ಟ್ ಬಂತು ನಿಷ್ಕರ್ಷ ವಿಭಿನ್ನವ ಚಿತ್ರ ಅದು ಟೋಟ್ಲಿ ಥ್ರಿಲ್ಲರು ಮೂರನೇದು ಮಂದಾರ ಹೂವೆ ನಮ್ಮೂರ ಮಂದಾರ ಹೂವೆ ಅದು ದೇಸಾಯಿ ಅವ್ರ ಅಗೈನ್ ಒಂದು ಹೊಸ ಜಾನ್ರನ್ ಟ್ರೈ ಮಾಡಿದ್ದು ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಅದು ಅಫ್ಕೋರ್ಸ್ ಬಟ್ ತಂಗಿ ಪಾತ್ರ ನಾನು ಅದರಲ್ಲಿ ಮಾಡಿದ್ದು ರಮೇಶ್ ಅವ್ರ ತಂಗಿ ಪಾತ್ರ ಆದರೆ ತಂಗಿ ಪಾತ್ರ ಅಂದರೂ ಕೂಡ ತುಂಬ ವಿಭಿನ್ನವಾಗಿದ್ದು ತುಂಬ ಅಣ್ಣ ತಂಗಿ ಅದರ ಸಂಬಂಧ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ದೇಸಾಯಿ ಅವರು ಸೊ ಮೂರನೇ ಸಿನಿಮಾ ದೇಸಾಯಿ ಅವ್ರ ಜೊತೆ ನಮ್ಮೂರ ಮದಾರ್ಹುವಲ್ಲಿ ಕಾಂಬಿನೇಷನ್ ಅಂದರೆ ರಮೇಶ್ ಅವರು ಶಿವಣ್ಣ ಅವರು ಆಮೇಲೆ ಪ್ರೇಮ ಅವರು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದು ನನಗೆ ಜ್ಞಾಪಕ ಇರೋದು ಅಲ್ಲಿ ಕೂಸೆ ಆ ಸಿನಿಮಾದಲ್ಲೂ ನೀವು ನೋಡಿದ್ದೀರ ಸಾಕಷ್ಟು ಕೂಸೆ ಕೂಸೆ ಅಂತ ಕೂಗೋದು ಅಂದರೆ ಕೂಸೆ ಅಂದರೆ ಮನೆ ಮಗಳಿಗೆ ಆ ಥರ ಕೂಸೆ ಅಂತ ಕೂಗ್ತಾರೆ ಇದು ಇನ್ನೊಂದು ವಿಷಯ ಏನಂದರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳು ಸಿರ್ಸಿ ಅವಳೆ ಸೊ ಅವ್ರ ಮನೆಗೆ ನಾನು ಕಾಲೇಜ್ ಡೇಸಲ್ಲೆಲ್ಲ ಹೋಗ್ತಿದ್ದಾಗ ಅವ್ರ ತಂದೆ ಸಿರಿಸಿ ಭಾಷೆಲೆ ಆ ಹವ್ಯಕ್ರ ಭಾಷೇಲಿ ಮಾತಾಡೋರು ನನಗೆ ಒಂದು ಪದನೂ ಅರ್ಥ ಆಗ್ತಿರ್ಲಿಲ್ಲ ಅವರೇ ಮಾತಾಡ್ಕೊಂಡ್ರೆ ಏನು ಮಾತಾಡ್ತೀಯಾರಿದು ಇದು ಇದು ಕನ್ನಡನೇನಾ ಅಂತ ಬಟ್ ನಾನು ನಮ್ಮೂರ ಮಂದಾರ ಶೂಟಿಂಗಿಗೆ ಸಿರ್ಸಿಗೆ ಹೋದಾಗ ನನಗೆ ಅದು ಅರ್ಥ ಆಗೋಕ್ಕೆ ಶುರುವಾಯಿತು ಬಿಕಾಸ್ ನಾನು ಆ ಸಿನಿಮಾಗೋಸ್ಕರ ಲೈಕ್ ನಾನು ರಮೇಶು ಎಲ್ಲ ಮಾತಾಡ್ಕೊಳ್ಳೋದು ಅದರಲ್ಲಿ ಸಿರ್ಸಿ ಹವ್ಯಕ ಭಾಷೆಲೇ ಮಾತಾಡ್ತೀವಿ ಬಾಕಿಯಂತೆ ನಾರ್ಮಲ್ ಭಾಷೆ ಬಟ್ ಮನೆಯವರೇ ಮಾತಾಡ್ಕೊಂಡಾಗ ಸಿರ್ಸಿ ಭಾಷೆ ಸೊ ಆಗ ಅಲ್ಲಿ ಕಲ್ತಾಗ ನನಗೆ ಓ ಇವರು ಅಲ್ಲಿ ಈಗ ನನ್ನ ಫ್ರೆಂಡ್ ಮನೇಲಿ ಮಾತಾಡ್ತಾ ಇದ್ದಿದ್ದು ಹವ್ಯಕ್ ಭಾಷೆ ಇದು ಹೀಗಿರುತ್ತೆ ಅಂತ ಸೊ ಹೇಗಿದೀಯಾ ನಕ್ಕೆ ಹೇಗಿಂತು ಆರಾಮಿದ್ದ ಈ ಥರ ಎಲ್ಲ ಸುಮಾರು ಕಲ್ತಿದ್ದಾಯಿತು ಆ್ಯಂಡ್ ನನಗೆ ತುಂಬ ಮರೆಯೋಕ್ಕಾಗದೇ ಇರೋದಂದರೆ ಮಂದಾರ ಹೂವಲ್ಲಿ ಅವ್ರಲೆಲ್ಲ ಸಿರಿಸಿ ಜನಗಳು ಥರ ಟ್ರೀಟ್ ಮಾಡ್ತಾಯಿದ್ದೀವಿ ಎಲ್ಲಿ ಹೋದರೂ ಅವ್ರ ಮನೆಯೊಳಗೆ ಕರಿಯೋರು ತಳ್ಳೇವು ತೆಳ್ಳೆ ಅಂದರೆ ನೀರು ದೋಸೆ ಅಲ್ಲೆಲ್ಲ ತಳ್ಳೆ ಅಂತಾರೆ ತಳ್ಳೇವು ತೊಡೆದೆ ಅಂತ ಸೊ ತಳ್ಳೆ ಅಂದರೆ ನೀರು ದೋಸೆ ತೊಡೆದೆ ಅಂದರೆ ಕಬ್ಬಿನ ಹಾಲಿನ ದೋಸೆ ಒಂಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಎಲ್ಲ ಕಡೆ ಮನೆ ಒಳಗೆ ಕರೆದು ಅವರು ಮನೆ ಮಗಳ ಥರ ಟ್ರೀಟ್ ಮಾಡಿ ಕುಸೆ ಆರಾಮಿದ್ದ ಅಂತೆಲ್ಲ ಕೇಳಿ ಆಶ್ರಿಗಾತ ಅಂದರೆ ಏನಾದ್ರು ಬೇಕಾ ಕುಡಿಯೋಕ್ಕೆ ತಿನ್ನೋಕ್ಕೆ ಅಂತ ಆಶ್ರಿಗಾತ ಅಂದರೆ ಸೊ ಅದೆಲ್ಲ ಕೇಳಿ ಉಪಚಾರ ಮಾಡಿ ಮನೆಯವ್ರ ಥರ ಟ್ರೀಟ್ ಮಾಡೋರು ತುಂಬ ಖುಷಿ ಆಗ್ತಿತ್ತು ನನಗೂ ಸುಮಾರು ದಿನ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ದಿನವೇ ಇದ್ವೋ ಏನೋ ನಮ್ಮ ತಂದೆಯೋ ನನ್ನ ಜೊತೆಲಿ ಬಂದಿದ್ರು ಅವ್ರಿಗೂ ಫುಲ್ಲು ಖುಷಿ ಆ್ಯಂಡ್ ಸಿರ್ಸಿ ಕಡೆ ಇದು ಅದುವರೆಗೂ ಯಾವುದೇ ಸಿನಿಮಾದಲ್ಲಿ ಅಷ್ಟು ಒಂದು ಶೂಟಿಂಗ್ ಮಾಡಲಿಲ್ಲ ಸೊ ದೇಸಾಯಿಯವರು ಸಿರಿಸಿನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು ಸಾತುಡ್ಡಿ ಫಾಲ್ಸು ಬೇರೆ ಬೇರೆ ಫಾಲ್ಸ್ಗಳಿದ್ವು ಅದೆಲ್ಲ ಹೊಸ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಯಾಣ ಅಂದರೆ ಅಷ್ಟು ಪಾಪ್ಯುಲರ್ ಆಗೇ ಇರಲಿಲ್ಲ ಅಲ್ಲಿವರೆಗೂ ಇತ್ತು ಸುಮಾರು ಜನ ಹೋಗೋರು ಬಟ್ ಇಷ್ಟರ ಮಟ್ಟಿಗೆ ಯಾಣ ಅಂತ ಹಿಂಗಿದೆ ಒಂದು ಜಾಗ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಸೊ ಅಲ್ಲಿ ಸಿರಿಸಿನಲ್ಲಿ ಶೂಟಿಂಗ್ ಮಾಡಿದಾಗ ಈ ಫಾಲ್ಸ್ಗೆಲ್ಲ ಹೋದಾಗಂತೂ ನಂಗೆ ಹತ್ರ ಆಶ್ಚರ್ಯ ಆಗೋದು ಅಂದರೆ ನಮ್ಮ ಅವರು ಇಲ್ಲಿ ನಿಜ್ವಾಲು ಪ್ರೊಡಕ್ಷನಲ್ಲಿ ಕೆಲಸ ಮಾಡುವಂಥವ್ರಿಗೆ ಲೈಟ್ ಬಾಯ್ಸ್ ಇರ್ಬೋದು ಕ್ಯಾಮ್ರಾದವ್ರು ಇರ್ಬೋದು ಪ್ರೊಡಕ್ಷನ್ ಫುಡ್ ಗಿಡ್ಡೆಲ್ಲ ತರೋರಿರ್ಬೋದು ಆ ಟೀಮ್ಗೆ ಇವತ್ತಿಗೂ ನಾನು ಧನ್ಯವಾದ ಹೇಳ್ತೀನಿ ಅವ್ರುಗಳೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅನ್ನೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ ಸಾತೋ ಡಿ ಫಾಲ್ಸು ಆ ಥರ ಎಲ್ಲ ಹೋಗಬೇಕಾದ್ರೆ ನಮಗೆ ಡೈರೆಕ್ಟಾಗಿ ಆ ಫಾಲ್ಸ್ಗೆ ಹೋಗುವಂಥ ಒಂದು ಅವಕಾಶ ಇರ್ತಾ ಇರಲಿಲ್ಲ ಯೂರಲ್ ಮರದ್ದು ಇದೆಲ್ಲ ಕಟ್ಟಿ ಅದ್ರ ಮೇಲೆ ನಮ್ಮನ್ನೆಲ್ಲ ಹುಷಾರಾಗಿ ಕರ್ಕೊಂಡು ಹೋಗಿ ನಡೆಸ್ಕೊಂಡು ಹುಷಾರಾಗಿ ಕರ್ಕೊಂಡು ಹೋಗಿ ಆಮೇಲೆ ಅವರ ಹೆವಿ ಎಕ್ವಿಪ್ಮೆಂಟ್ಸ್ ಇರ್ಬೋದು ಊಟ ತಿಂಡಿ ನಮಗೆ ಸಮಯ ಸಮಯಕ್ಕೆ ಏನು ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಸಪ್ಲೈ ಆಗೋದು ಕಾಫಿ ಟೀ ಸಪ್ಲೈ ಆಗೋದು ಅದನ್ನೆಲ್ಲ ಪಾಪ ಹೊತ್ಕೊಂಡು ಬಂದು ಕೆಲಸ ಮಾಡೋರು ನಿಜ್ವಾಲು ನಾವು ಸುಮ್ಮನೆ ತೆರೆ ಮುಂದೆ ಅಭಿನಯ ಮಾಡ್ತೀವಿ ಬಟ್ ಅವ್ರುಗಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ತೆರೆ ಹಿಂದಿರೋರಿಗೆ ಯಾವತ್ತು ಅದು ಜನಗಳು ನೋಡೋ ಜನಗಳಿಗೆ ಗೊತ್ತಾಗಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತೀನಲ್ಲ ಹಾಗೆ ಸಿನಿಮಾ ಇಸ್ ಅ ಟೀಮ್ ವರ್ಕ್ ಬರೀ ಆ್ಯಕ್ಟರ್ ಅಥವಾ ಆ್ಯಕ್ಟರಿಂದ ಅಥವಾ ಡೈರೆಕ್ಟ್ರಿಂದ ಖಂಡಿತ ಆಗಲ್ಲ ಎಲ್ಲ ಟೀಮ್ ವರ್ಕು ಪ್ರೊಡಕ್ಷನ್ ಅವ್ರು ಕೆಲಸ ಮಾಡೋದು ಇವತ್ತಿಗೂ ನಾನು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ ಸಿನಿಮಾದಲ್ಲಿ ಹಾಗೇ ಎಷ್ಟು ಡಿಫಿಕಲ್ಟ್ ಆದರೆ ಆ ಯಾಣೂ ಅಷ್ಟೇ ಅಲ್ಲಿ ಹೋಗೋದೇನು ಅಷ್ಟು ಈಸಿ ಅಲ್ಲ ಅಲ್ಲಿ ಎಲ್ಲಿ ಹೋಗಬೇಕಾದ್ರೂ ಅವ್ರು ನಮ್ಗೆ ಎಷ್ಟು ಸಹಕಾರ ಕೊಡೋರು ಫಸ್ಟ್ ನಾವು ಸರಿಯಾಗಿ ತಲುಪಿದ್ವು ಆ ಜಾಗ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಬಿಡೋರು ಆಮೇಲೆ ಫುಡ್ಡೆಲ್ಲ ತರೋರು ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವತ್ತು ಆ ಟೀಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು ಬಟ್ ಇವತ್ತಿಗೂ ಎಲ್ಲ ಸಿನಿಮಾಗಳಲ್ಲೂ ಈ ಥರ ಕೆಲಸ ಮಾಡೋರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಸೊ ಅಲ್ಲಿ ಇನ್ನೊಂದು ಆಲೆಮನೆ ಅನುಭವನೂ ಆಯಿತು ನನಗೆ ಅಲ್ಲಿ ನನಗೆ ಶೂಟಿಂಗ್ ಇಲ್ಲದೆ ಇದ್ದಾಗ ಅಲ್ಲಿ ಲೋಕಲ್ ಫ್ಯಾಮಿಲಿಯವರೆಲ್ಲ ಬನ್ನಿ ಆಲೆ ಮನೆ ತೋರಿಸ್ತೀವಿ ಅಂದರು ಆಲೆ ಮನೆ ಅಂದರೆ ಪ್ರಾವ್ಲಿ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಈ ಕಬ್ಬಿನ ಇದು ಮತ್ತೆ ಅಲ್ಲಿ ಕಬ್ಬಿನ ಹಾಲು ತೆಕ್ಕೊಟ್ಟು ಬೆಲ್ಲ ಮಾಡೋದು ತೋರಿಸಿ ಆ ಜೋನಿ ಬೆಲ್ಲ ಅಂತ ಸಿಗುತ್ತೆ ಅದನ್ನೆಲ್ಲ ಕೊಟ್ಟು ನಮ್ಗೆ ಸುಮ್ಮ ಸುಮ್ಮನೆ ಬೇಕಂದ್ರೆ ಅಂಥ ಅನುಭವಗಳು ಸಿಗೋಲ್ಲ ಸೊ ನಾನು ಯಾವಾಗಲೂ ಅನ್ಕೊಳ್ಳೋದು ಅದೇ ನಾವು ಕಲಾವಿದರಾದರೆ ಬರೀ ಒಂದು ಬೇರೆ ಬೇರೆ ಪಾತ್ರಗಳನ್ನ ಅಭಿನಯಿಸ್ಕ ಅವಕಾಶ ಅನ್ನೋದು ಒಂದೇ ಅಲ್ಲ ಈ ತರದ ಅನುಭವಗಳು ಸಾಕಷ್ಟು ಆಗುತ್ತೆ ಅಂದ್ರೆ ನಾವು ನಾರ್ಮಲ್ ಲೈಫಲ್ಲಿ ಅಲ್ಲೆಲ್ಲೋ ಹೋಗಿ ಯಾವುದೋ ಆಲೆಮನೆ ನೋಡಕ್ಕೆ ನನಗೆ ಪ್ರಾಬ್ಲಿ ಅದ್ರ ಬಗ್ಗೆ ವಿಷಯನೂ ಗೊತ್ತಿರಲ್ಲ ಸೊ ಹೋಗಬೇಕು ಅನ್ನೋದೇ ಗೊತ್ತಿರಲ್ಲ ಅಂಡ್ ಹೋದರೂ ಅದನ್ನ ನೋಡಕ್ ಅವಕಾಶ ಆಗುತ್ತೋ ಇಲ್ವ ಆದ್ರೆ ಒಬ್ಬ ಕಲಾವಿದಾಗ ಹೋದಾಗ ತುಂಬಾ ತರ ಈ ತರದ ಅನುಭವಗಳು ಕೂಡ ತುಂಬಾ ಚೆನ್ನಾಗ್ ಅಂತ ಅನ್ಸುತ್ತೆ ಸೊ ಮಂದಾರ ಹೂವೆ ಆಲೆಮನೆ ಅನುಭವ ಆಯಿತು ಮತ್ತೆ ರಮೇಶ್ ಅವ್ರ ಜೊತೆ ಕೆಲಸ ಅದರಲ್ಲಿ ನನ್ನ ಮೊದಲನೇ ಸಿನಿಮಾ ರಮೇಶ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅವ್ರ ತಂಗಿಯಾಗಿ ಆಮೇಲೆ ಅಫ್ಕೋರ್ಸ್ ಮುಂಗಾರನ ಮಿಂಚುಲಿ ಅವರ ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದೆ ಹೂಮಳೆ ಅಂತೂ ಪೂರ್ಣ ಪ್ರಮಾಣದ ನಾಯಕಿ ರಮೇಶ್ ಅವರು ನಾನು ಚೆನ್ನಾಗಿ ಕನೆಕ್ಟ್ ಆದ್ವಿ ಹತ್ರ ನಮಗೆ ಇಬ್ಬರಿಗೂ ಕ್ರಾಸ್ ವರ್ಡ್ಸ್ ಮಾಡೋ ಹುಚ್ಚು ಒಂದು ಪೇಪರ್ ಇಟ್ಕೊಂಡು ಕ್ರಾಸ್ ವರ್ಡ್ ಮಾಡೋದು ಎಲ್ಲ ಸೊ ಅಲ್ಲಿ ಟೈಮ್ ಇದ್ದಾಗಲೂ ಅಷ್ಟೇ ಇವಾಗಾದರೆ ಎಲ್ಲರೂ ಅವ್ರವ್ರ ಕ್ಯಾರ್ವಾನ್ಗಳಲ್ಲಿ ಇರ್ತಾರೆ ಅಥವಾ ಏನೋ ಒಂದು ಅವ್ರವ್ರ ಫೋನ್ಸ್ ಅಲ್ಲಿ ಇರ್ತಾರೆ ಬಟ್ ಆವಾಗ ನಮಗೆಲ್ಲ ಶಾರ್ಟ್ ಇಲ್ಲ ಅಂದ್ರೆ ಆರಾಮಾಗಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಊಟ ಟೈಮಲ್ಲಿ ಅಷ್ಟೇ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ ಸೊ ಟೈಮ್ ಇದ್ದಾಗ ನಾವಿಬ್ಬರು ಕೂತ್ಕೊಂಡು ಕ್ರಾಸ್ ವರ್ಡ್ಸ್ ಮಾಡ್ತಾ ಇದ್ವಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ವಿ ಶಿವಣ್ಣ ಅವರು ಅವರೊಂಥರ ಫನ್ ಲವಿಂಗ್ ಪರ್ಸನ್ ಫುಲ್ ಬಂದರೆ ಎನರ್ಜಿ ಅಂದ್ರೆ ಎನರ್ಜಿ ಸೆಟ್ ಅಲ್ಲಿ ಒಂದಿನ ನನಗೆ ಚೆನ್ನಾಗಿ ನಾವು ಒಂದು ಪಾರ್ಟ್ ಆಫ್ ದಿ ಮೂವಿ ಕುಶಾಲನಗರ್ದ ಹತ್ರ ಕಡೆ ಶೂಟ್ ಮಾಡಿದ್ರು ಅಲ್ಲಿ ಸಾಯಂಕಾಲ ಏನೋ ಟೈಮ್ ಇತ್ತು ಸೊ ನಾನು ಶಿವಣ್ಣ ಅಮ್ಮನೂ ಬಂದಿದ್ರು ಆಮೇಲೆ ರಮೇಶ್ ಅವ್ರು ಎಲ್ಲ ಅವರು ಶಿವಣ್ಣ ಅವರೇ ಡ್ರೈವ್ ಮಾಡ್ಕೊಂಡು ಒಂದು ಸ್ವಲ್ಪ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದಿದ್ವಿ ಖುಷಿಯಾಗಿರೋರು ಶಿವಣ್ಣನೂ ಅಷ್ಟೇ ಅಂಡ್ ಮಂದರ ಹೂವಲ್ಲಿ ನನಗೆ ಮುತ್ತು ಮುತ್ತು ನೀರಹನಿಯ ಸಾಂಗ್ ಡ್ಯಾನ್ಸ್ ಮಾಡಬೇಕು ನನ್ನ ಮೇಜರ್ ಮೈನಸ್ ಪಾಯಿಂಟ್ ಅಂದರೆ ನನಗೆ ಡ್ಯಾನ್ಸ್ ಮಾಡಕ್ಕೆ ಬರೋಲ್ಲ ನಾನು ಡ್ಯಾನ್ಸ್ ಕಲ್ತಿದ್ದೀನಿ ಸ್ವಲ್ಪ ಭರತನಾಟ್ಯ ಕಲ್ತಿದ್ದೀನಿ ಎಲ್ಲ ಇದ್ದರೂ ಗ್ರೇಸ್ಫುಲ್ಲಾಗಿ ನನಗೆ ಡ್ಯಾನ್ಸ್ ಮಾಡೋಕೆ ಬರೋಲ್ಲ ಸೊ ನನಗೆ ಅದು ಟೆನ್ಷನ್ ಆಗಿತ್ತು ಆ್ಯಂಡ್ ಕೊರಿಯೋಗ್ರಾಫರ್ಸು ಉಡುಪಿ ಜಯರಾಮ್ ಅವರು ದೇವಿಯವರು ಅಂಥ ಎಕ್ಸ್ಪೀರಿಯೆನ್ಸ್ಡ್ ಕೊರಿಯೋಗ್ರಾಫರ್ಸು ರಮೇಶು ಶಿವಣ್ಣ ಪ್ರೇಮ ಎಲ್ರಿಗೂ ಡ್ಯಾನ್ಸ್ನ ಅನುಭವ ಇದೆ ನನಗೆ ಮಾತ್ರ ಖಂಡಿತ ಡ್ಯಾನ್ಸ್ ಮಾಡಕ್ಕೆ ಬರೋಲ್ಲ ಬಟ್ ಆ ಟೈಮಲ್ಲಿ ಶಿವಣ್ಣ ಅವರು ಮತ್ತು ರಮೇಶ್ ಅವರು ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ ಅಂದರೆ ಆ ಮುತ್ತು ಮುತ್ತಮುತ್ತು ಸಾಂಗಲ್ ಸ್ವಲ್ಪ ಸ್ಟೆಪ್ಸ್ ಆಫ್ ಆಫ್ಕೋರ್ಸ್ ಈಗಲೂ ನೀವು ನೋಡಿದ್ರೆ ನನಗೆ ಅನ್ಬೋದು ಓ ನಿಂದೇನೂ ಅಷ್ಟಿದಾಗಿಲ್ಲ ನಾಲ್ಕು ಜನ ನೋಡಿದ್ರೆ ನಿಂದು ಓಕೆ ಅನಿಸುತ್ತೆ ಅನ್ಬೋದೇನೋ ಗೊತ್ತಿಲ್ಲ ಬಟ್ ಅದರಲ್ಲಿ ಅದು ಸೊ ಸಾಕಷ್ಟು ಹೆಲ್ಪ್ ಮಾಡಿದ್ರು ಪಾಪ ಶಿವಣ್ಣ ಆಗಲಿ ರಮೇಶ್ ಆಗಲಿ ರೀಟೇಕ್ಸ್ ಮಾಡಬೇಕಾದ್ರೂ ಅಷ್ಟೇ ಅದಕ್ಕೆ ಮುಂಚೆ ಒಂಚೂರು ರಿಹರ್ಸಲ್ ಮಾಡೋದು ನನಗೆ ಟಿಪ್ಸ್ ಕೊಡೋದು ಡ್ಯಾನ್ಸ್ ಹಿಂಗೆ ಮಾಡು ಈ ಸ್ಟೆಪ್ ಈಸಿಯಾಗಿ ಹಿಂಗೆ ತಗೋ ಆ್ಯಂಡ್ ಉಡುಪಿ ಸಾಹೇಬ್ರಮರು ದೇವಿಯವರು ತುಂಬಾ ಹೆಲ್ಪ್ ಮಾಡಿದ್ರು ಬಟ್ ನಾನು ಹೇಳ್ತೀನಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ ಇದು ನನ್ನ ಮೈನಸ್ ಪಾಯಿಂಟು ನನಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಡ್ಯಾನ್ಸ್ ಇನ್ಫ್ಯಾಕ್ಟ್ ಯು ಎಸ್ ಅಲ್ಲಿ ಕೂಡ ನಾನು ಬಾಲ್ರೂಮ್ ಡ್ಯಾನ್ಸಿಂಗ್ ಅಂತ ನಾನು ಗುರು ಇಬ್ಬರು ಹೋಗಿದ್ದೀವಿ ಕ್ಲಾಸಸ್ ತೊಗೊಂಡಿದ್ದೀನಿ ಮಾಡ್ತೀನಿ ಬಟ್ ಅದು ಇಟ್ಸ್ ಓಕೆ ಅನ್ನೋ ಥರ ಇರುತ್ತೆ ಬಟ್ ಚೆನ್ನಾಗಿತ್ತು ಐ ಮೀನ್ ಶಿ ಅದನ್ನೇ ಹೇಳ್ದಲ್ಲ ಶಿವಣ್ಣ ಅವರು ಅಷ್ಟೇ ದೊಡ್ಡ ಸ್ಟಾರು ಅನ್ನೋ ಒಂದು ಅದೆಲ್ಲ ಇಲ್ಲ ಆರಾಮಾಗಿ ಕೂತ್ಕೊ ಹೆಲ್ಪ್ ಮಾಡಿಕೊಂಡು ಫ್ರೆಂಡ್ಲಿಯಾಗಿದ್ಕೊಂಡು ಚೆನ್ನಾಗಿರ್ತಾ ಇತ್ತು ಇದು ಆ್ಯಂಡ್ ಮಳೆ ಮುತ್ತು ಮುತ್ತುಲಿ ಫುಲ್ಲು ರೈನ್ ಎಫೆಕ್ಟ್ ಬೇರೆ ನಾ ಸಾಂಗು ಫುಲ್ಲು ಆವಾಗ ಮಳೆ ಬರ್ತಿರಲಿಲ್ಲ ಸೊ ಫುಲ್ಲು ಅದೆಲ್ಲ ಆರ್ಟಿಫಿಷಿಯಲ್ ರೈನ್ ಕ್ರಿಯೇಟ್ ಮಾಡಿ ಮಾಡಬೇಕು ಹೊಸ ಅನುಭವ ಅದುವರೆಗೂ ರೈನ್ ಎಫೆಕ್ಟ್ದು ಏನೂ ಮಾಡಿರಲಿಲ್ಲ ಆ ಮಳೆಯಲ್ಲಿ ತೊಯ್ಕೊಂಡು ಈ ಸಾಂಗ್ ಸ್ಟೆಪ್ಸು ಹಾಕ್ಕೊಂಡು ಆ ಲಂಗ ದಾವಣಿ ಚೆನ್ನಾಗಿತ್ತು ಬಟ್ ಓವರ್ ಆಲ್ ಅಂದರೆ ತಂಗಿ ಪಾತ್ರ ಸುಮ್ಮನೆ ಏನೋ ತಂಗಿ ಇರ್ತಾಳೆ ಬರ್ತಾಳೆ ಹಾಗಿಲ್ಲ ಅವಳು ಅಣ್ಣಂಗೆ ಒಂಥರ ಖಡಕ್ಕಾಗಿ ನೀನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಇದು ನೀನು ಮಾಡ್ತಿರೋದು ತಪ್ಪು ಇದೆಲ್ಲ ಹೇಳ್ತಾಳಲ್ಲ ಅವಳು ಎಕ್ಸ್ಪ್ಲೈನ್ ಮಾಡೋ ರೀತಿ ಆ್ಯಂಡ್ ತಾಯಿ ಗೊತ್ತಾಗದ ಹಾಗೆ ತಾಯಿ ಎಲ್ಲಿ ಬೇಜಾರು ಮಾಡ್ಕೋತಾಳು ಅಂತ ತಾಯಿಗೆ ಗೊತ್ತಾಗದ ಹಾಗೆ ರಮೇಶ್ಗೆ ಬುದ್ಧಿ ಹೇಳೋದು ನೀನು ಮಾಡ್ತಿರೋದು ಸರಿ ಇಲ್ಲ ಸರಿ ಇಲ್ಲ ಅಂತ ಈ ಥರದ್ದೆಲ್ಲ ಆಮೇಲೆ ಆ ಲಾಸ್ಟ್ ಶಾರ್ಟ್ ಇದೆಯಲ್ಲ ಒಂದು ಸಿಂಗಲ್ ಟ್ರಾಲಿ ಶಾರ್ಟು ಅಹ್ ಆ ಮೂರು ಜನದ್ದು ಇದು ನಾನು ಅಫ್ಕೋರ್ಸ್ ಆಮೇಲೆ ಎಂಟರ್ ಆಗೋದು ಬಟ್ ಆ ಒಂದು ಕಡೆ ನಿಂತು ನೋಡ್ತಾ ಇರ್ತೀನಿ ಅಮೇಝಿಂಗ್ ಟ್ರಾಲಿ ಶಾಟ್ ಅದು ಫುಲ್ ಮೂರು ಜನನು ಅದು ಟ್ರಾಲಿ ಸುತ್ತಾನೆ ಇರುತ್ತೆ ಅವ್ರವ್ರ ಡೈಲಾಗ್ಸ್ ಹೇಳ್ತಾನೆ ಇರಬೇಕು ಅಮೇಝಿಂಗ್ ಶಾರ್ಟ್ ಅದು ಸುಂದರ್ನಾಥ್ ಸುವರ್ಣ ಅವರು ಅದ್ಭುತವಾದ ಕ್ಯಾಮ್ರಾ ಕೆಲಸ ಮಾಡಿದ್ರು ಆಮೇಲೆ ಇನ್ನೊಂದು ಇದೇನೆಂದ್ರೆ ನಮ್ಮ ಕಾಶಿಯವರು ಸಂಕೇತ್ ಕಾಶಿಯವರು ನಾನು ಅವರು ಅಂತ ತುಂಬ ಕ್ಲೋಸ್ ಆಗಿದ್ವಿ ಫ್ರೆಂಡ್ಸ್ ಎಲ್ಲ ಇರ್ತಿದ್ವಿ ನಂಗೆ ಯಾವಾಗಲೂ ಬಯ್ಯೋರು ಅವರು ನಾನು ಹಿಂಗೆ ಈಗಲೂ ನೋಡಿ ನೈಲ್ ಪಾಲಿಷ್ ಅಲ್ವಾ ಹಾಗೇನೆ ನಾನು ನಾನು ತಂಗಿ ಪಾತ್ರ ಮಾಡ್ತೀನಿ ಹಳ್ಳಿ ಹುಡುಗಿ ನಾನು ನೈಲ್ ಪಾಲಿಷ್ ಎಲ್ಲ ಹಚ್ಚಲ್ಲ ನೀನು ಅದಕ್ಕೆ ಏನು ಆಗಲ್ಲ ನೀನು ಹಿಂಗೆ ಆದರೆ ಆಗಲ್ಲ ನೀನೆಲ್ಲ ಫುಲ್ಲು ಇದಾಗಿರಬೇಕು ಅಂತೆಲ್ಲ ಬೈಯೋರು ಬಟ್ ಮಜ್ವಾ ಕಾಲ ಕಳಿತಿದ್ವಿ ಅವ್ರಸ್ ಇದು ಕೂಡ ಚೆನ್ನಾಗಿತ್ತು ಅದರಲ್ಲಿ ಒಂಥರ ಫುಲ್ಲು ನೋಡಿಕೊಂಡು ಕೂತಿರೋದು ಪ್ರಾಬ್ಲಿ ಯಾರೂ ಮರಿಯಲ್ಲ ಅನ್ಸುತ್ತೆ ಆ ಜೀಪ್ ಹಿಂಗೆ ಹೋಗೋದು ಹಿಂಗೆ ಬರೋದು ಹಿಂಗೆ ಹೋಗೋದು ಬರೋದನ್ನ ಫಾಲೋ ಮಾಡ್ತಾ ಇರ್ತಾರಲ್ಲ ಅದೆಲ್ಲ ಚೆನ್ನಾಗಿತ್ತು ಸೊ ಮಂದಾರ ಹೂವೆ ಒಂದು ಮರೆಯಲಾಗದ ಅನುಭವ ಫಾರ್ ವೇರಿಯಸ್ ರೀಸನ್ಸ್ ಅಂದ್ರೆ ಆಕ್ಟಿಂಗ್ ಇವರೆಲ್ಲರ ಜೊತೆ ಅವಕಾಶ ಸಿಕ್ಕಿದ್ದು ದೇಸಾಯಿ ಅವ್ರ ಜೊತೆ ಮೂರನೇ ಸಿನಿಮಾ ಕಥೆ ಚೆನ್ನಾಗಿದ್ದಿದ್ದು ನನ್ನ ಪಾತ್ರ ಆಫ್ಕೋರ್ಸ್ ಎಲ್ಲರೂ ಕೇಳ್ತಾರೆ ಒಂದ್ರಲ್ಲಿ ಹೀರೋಯಿನ್ ಒಂದ್ರಲ್ಲಿ ತಂಗಿ ಅಂತ ನಾನು ಯಾವಾಗಲೂ ಇದನ್ನೇ ಹೇಳೋದು ನಾನು ಯಾವತ್ತೂ ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ ನನಗೆ ಪಾತ್ರ ಮುಖ್ಯ ಯಾವುದೇ ಆಗಲಿ ಪಾತ್ರ ಮುಖ್ಯ ಅಷ್ಟೇ ಅದು ತಂಗಿ ಪಾತ್ರನೋ ಹೀರೋಯಿನ್ ಪಾತ್ರ ಯಾಕೆಂದರೆ ಎಷ್ಟೋ ಸಲ ಏನಾಯ್ತು ಹೀರೋಯಿನ್ ಪಾತ್ರ ಏನೂ ಇರಲ್ಲ ಸುಮ್ಮನೆ ಬರೋದು ಎರಡು ಹೀರೋ ಜೊತೆ ಎರಡು ಹಾಡು ಹೇಳು ಹೋಗು ಅಷ್ಟೇ ಅದು ಅದು ಬಿಟ್ಟರೆ ಜಾಸ್ತಿ ಏನೂ ಅವಕಾಶ ಇರಲ್ಲ ಸೊ ನಾನು ಯಾವತ್ತು ಪಾತ್ರಗಳಾಕೆ ಆ ಥರದ್ದು ಡಿಫ್ರೆನ್ಷಿಯೇಟ್ ಮಾಡಲೇ ಇಲ್ಲ ಇದು ಬಂದರೆ ಇದು ಅದಾದರೆ ಅದು ಯಾವುದಾದ್ರೂ ಇರಲಿ ಪಾತ್ರ ಚೆನ್ನಾಗಿರಬೇಕು ಅಂತ ಅಷ್ಟೇ ಸೊ ಪಾತ್ರ ಚೆನ್ನಾಗಿತ್ತು ಆ್ಯಂಡ್ ಅಗೇನ್ ಮಂದಾರ ಹೂವೆ ಕೂಡ ಹಂಡ್ರೆಡ್ ಡೇಸ್ ಮೂವಿ ಅವಾಗ ಒಂದಷ್ಟು ಜನ ರೇಗ್ಸೋರು ಏನೆಲ್ಲ ಮಾಡಿದ್ದೆಲ್ಲ ಹಂಡ್ರೆಡ್ ಡೇಸ್ ಅಂತ ಹೆಮ್ಮೆ ಅನಿಸುತ್ತೆ ಸೊ ವೇರಿಯಸ್ ರೀಸನ್ಸ್ ಅಂದಂಗೆ ಇವ್ರಗಳ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಆಮೇಲೆ ದೇಸಾಯವ್ರ ಜೊತೆ ಕೆಲಸ ಮಾಡುವ ಅವಕಾಶ ಸುಂದರನಾಥ್ ಸುವರ್ಣ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಮತ್ತೆ ಹಾಡುಗಳು ಅದ್ಭುತವಾಗಿತ್ತು ತುಂಬ ಒಳ್ಳೊಳ್ಳೆ ಹಾಡುಗಳು ಇವತ್ತಿಗೂ ಜ್ಞಾಪಕ ಇಟ್ಕೊಳ್ಳೋ ಹಾಡುಗಳು ಆಮೇಲೆ ಲೊಕೇಶನ್ನು ಆ್ಯಂಡ್ ಸಿರ್ಸಿಯ ಜನಗಳ ಜೊತೆ ಬೆರೆತು ಅವ್ರ ಜೊತೆ ಒಂದು ಇಪ್ಪತ್ತೈದು ಮೂವತ್ತು ದಿನ ಕಾಲ ಕಳೆಯುವಂಥ ಅವಕಾಶ ಅದೆಲ್ಲ ಒಂಥರ ಬೇಕು ಅಂದಾಗ ಸಿಗಲ್ಲ ಆ್ಯಂಡ್ ಯಾಣ ಯಾಣ ಎಷ್ಟು ಫೇಮಸ್ ಆಗೋಯ್ತು ನಮ್ಮ ನಮ್ಮೂರ ಮಂದಾರ ರಿಲೀಸ್ ಆದಮೇಲೆ ಅಂದರೆ ಇನ್ಫ್ಯಾಕ್ಟ್ ಜನ ಹೋಗಿ ಆ ಜಾಗನ ಒಂಥರ ಹಾಳು ಮಾಡೋಕ್ಕೆ ಶುರು ಮಾಡೋದು ಪಾರ್ಟಿ ಮಾಡು ಇದು ಮಾಡು ಅಂತ ಆಮೇಲೆ ಯಾಕೆ ಅದುವರೆಗೂ ಎಷ್ಟೋ ಜನಕ್ಕೆ ಯಾಣ ಗೊತ್ತಿರಲಿಲ್ಲ ಆ ಸಿನಿಮಾ ರಿಲೀಸ್ ಆಗಿ ಆ ಯಾಣದೆಲ್ಲ ನೋಡಿದ್ಮೇಲೆ ಹೋಗಬೇಕು ಅಂತ ವೀಕೆಂಡ್ ಟ್ರಿಪ್ಸು ಎಲ್ಲ ಶುರುವಾಗಿ ಕೊನೆಗೆ ಅಲ್ಲಿ ಜಾಗದ ಯಾಣದಲ್ಲಿ ಅವರು ರೆಸ್ಟ್ರಿಕ್ಷನ್ಸ್ ಹಾಕ್ಬೇಕಾಯ್ತು ಇಲ್ಲಿ ಪಾರ್ಟಿ ಮಾಡೋ ಹಂಗಿಲ್ಲ ಇಲ್ಲಿ ಹೀಗೆ ಮಾಡೋಗಿಲ್ಲ ಹಾಗೆ ಮಾಡೋಂಗಿಲ್ಲ ಅಂತ ಸೊ ನಮ್ಮ ಕರ್ನಾಟಕದ ಎಷ್ಟು ಎಷ್ಟು ಒಳ್ಳೊಳ್ಳೆ ಜಾಗಗಳಿದೆ ಅಂತ ಒಂದು ಸಿರ್ಸಿ ಏರಿಯಾನ ದೇಸಾಯವರು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅದಾದಮೇಲೆ ಯಾಕೆ ಎಷ್ಟೋ ಜನಕ್ಕೆ ಅದುವರೆಗೂ ಸಿರ್ಸಿ ಕಡೆ ಜಾಸ್ತಿ ಗೊತ್ತಿರಲಿಲ್ಲ ಅಲ್ಲಿಂದ ಬಂದವರು ಸರಿ ಅವ್ರಿಗೆ ಆ ಜಾಗದ ಬಗ್ಗೆ ಅನುಭವ ಇರುತ್ತೆ ಅಭಿಮಾನ ಇರುತ್ತೆ ಬಟ್ ಬೇರೆಯವ್ರಿಗೆ ನಮ್ಮ ಕರ್ನಾಟಕದಲ್ಲೇ ಇಂಥ ಒಂದು ಒಳ್ಳೆ ಜಾಗ ಅಷ್ಟೊಂದು ಫಾಲ್ಸ್ ಎಲ್ಲ ಇರೋವಂಥದ್ದು ಇದೆ ಅನ್ನೋದೇ ಗೊತ್ತಿರಲಿಲ್ಲ ಸೊ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂಡ್ ಅವತ್ತಿಂದ ಇವಾಗ ನಂಗೆ ಯಾರು ಅವ್ರು ಸಿಕ್ಕರು ಏನಿಲ್ಲದ ಇದ್ರು ನಂಗೆ ಅಷ್ಟೇ ನಾಪಕ ಇರೋದು ಬಟ್ ಹೆಂಗಿದ್ದು ಆರಾಮಿದ್ದ ಅಷ್ಟೆಲ್ಲ ಹೇಳೋಕ್ಕಂತೂ ಚೆನ್ನಾಗಿ ಗೊತ್ತಿದೆ ಇವತ್ತು ನಾನು ಯಾರು ಅವ್ರು ಸಿಕ್ಕರು ಫಸ್ಟ್ ಅಷ್ಟಂತೂ ಕೇಳ್ತೀನಿ ಅಂಡ್ ಕೂಸೆ ಅಂತ ಕರಿತಿದ್ರಲ್ಲ ಮನೆ ಮಗಳ ಥರ ಅದು ಅಷ್ಟೇ ಯಾವತ್ತು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸೊ ಎಲ್ಲ ಅನುಭವಗಳ ಜೊತೆ ಇನ್ನೂ ಕೆಲವು ಅನುಭವಗಳಂದ್ರೆ ಈ ಜಿಗಣೇದು ಅಪ್ಪ ಫಾಲ್ಸ್ ಹತ್ರ ಎಲ್ಲ ನನ್ನ ಹಿಂದೆ ಎಲ್ಲೋ ಮಡಿಕೇರಿಗೆ ಹೋದಾಗಲೂ ಅನುಭವ ಆಗಿತ್ತು ಬಟ್ ಈ ನಮ್ಮ ಬಂದಾರ ಒಬ್ಬ ಶೂಟಿಂಗಲ್ಲೂ ಅಷ್ಟೇ ಸಾಕಷ್ಟು ಜಿಗಣೆಗಳು ಅದು ಹೇಗೆ ಅಂದರೆ ಅದು ಹಿಡಿದುಬಿಟ್ರೆ ಗೊತ್ತೂ ಆಗಲ್ಲ ಎಲ್ಲೋ ಏನೋ ಇದು ನಮಗೇನು ಪೇಯ್ನ್ ಕೂಡ ಆಗಿರಲ್ಲ ಖಚಿತ ಶುರು ಮಾಡಿದೆ ಅಂತ ಸಡನ್ನಾಗಿ ನೋಡಿಕೊಂಡ್ರೆ ಅದು ಕಾಲ್ ಹತ್ರ ಲೀಚ್ ಇರುತ್ತೆ ಅದು ಹೇಗೆ ಅಂದರೆ ಇನ್ಫ್ಯಾಕ್ಟ್ ಎಷ್ಟೋಕ್ಷರ ಅದನ್ನ ಟ್ರೀಟ್ಮೆಂಟ್ಗೆ ಕೂಡ ಯೂಸ್ ಮಾಡ್ತಾರಂತೆ ನಾನು ಕೇಳಿರೋದು ಅಂದರೆ ಬ್ಯಾಡ್ ಬ್ಲಗ್ನ ಬ್ಲಡ್ನ ಅದನ್ನ ಸಕ್ ಮಾಡೋಕ್ಕೋಸ್ಕರ ಸೊ ಅದು ಹೇಗೆ ಅಂದರೆ ಇದು ವೆರಿ ಇಂಟ್ರೆಸ್ಟಿಂಗ್ ಆಫ್ ಕೋರ್ಸ್ ಈ ಜಿಗಣೆ ಹಿಡಿದ್ರೆ ಅದು ಫುಲ್ಲು ಎಷ್ಟು ಬೇಕೋ ಅಷ್ಟು ರಕ್ತ ಹಿರ್ಕೊಂಡ್ಮೇಲೆ ತಾನೇ ಸೀಲು ಮಾಡಿಬಿಡುತ್ತಂತೆ ಬಟ್ ಆಮೇಲೆ ನಮ್ಗೆ ಗೊತ್ತಾಗೋದು ಅವಾಗ ಅದಕ್ಕೆ ಮುಂಚೆ ಏನೂ ಗೊತ್ತಾಗೋದು ಲ್ಯಾಂಡ್ ಅದನ್ನ ಬಿಡಿಸಕ್ಕೆ ಹೋದ್ರೆ ಅದು ನಾಲ್ಗೆ ಅಲ್ಲೇ ಇರುತ್ತೆ ಬಟ್ ಅದು ಹಿಂಗೆ ಎಳ್ಕೊಂಡು ಬರುತ್ತೆ ಅಷ್ಟೆ ಸೊ ಈ ಜಿಗಣೆಯಿಂದ ಬಿಡಿಸ್ಕೋಬೇಕಂದ್ರೆ ಉಪ್ಪು ಅಥವಾ ಈ ಸುಣ್ಣನ ಸುರಿಬೇಕು ಅದನ್ನ ಹಾಕ್ಕೊಂಡ್ರೆ ಅದು ತಾನೇ ಬಿಡತ್ತೆ ಅಂತ ಅಯ್ಯಪ್ಪ ಇದೆಲ್ಲ ಒಂಥರ ನಾನು ಆಗ್ಲೇ ಹೇಳ್ದಲ್ಲ ಎಲ್ಲ ಥರದ ಎಕ್ಸ್ಪೀರಿಯೆನ್ಸ್ ಮನುಷ್ಯನ್ ಬೇಕು ಆಗ್ಲೇ ನಮಗೆ ಜೀವನದಲ್ಲಿ ಗೊತ್ತಾಗೋದು ಇದಾದರೆ ಹೀಗೆ ಅದಾದರೆ ಹಾಗೆ ಅಂತ ಸೊ ಎಲ್ಲ ಅನುಭವಗಳು ಆಗುತ್ತೆ